ಏ ಸ್ವಲ್ಪ ನಿಧಾನಕ್ಕೆ ಮಾತಾಡ್ರಿ, ನಿಧಾನಕ್ಕೆ ಮಾತಾಡ್ರಿ ವಂಶಿ ಮಂಜುನಾಥ ಏನಮ್ಮ ಸರ್ ಈ ಕಡೆ ಬನ್ನಿ. ಸಾನ್ನಿಧ್ಯ ದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಸ್ವಲ್ಪ ಇದ್ದ ದೂರದಲ್ಲಿ ರಾಮಪೂಜ್ಯ ರಾಜೇಂದ್ರ ಹೆಗ್ಡೆ ಅವರು ಮತ್ತು ಮಹರ್ಷಿ ಅಮ್ಮನವರ ಗೊತ್ತಿರುವ ಹಾಗೆ ಬಹಳ ಕಾರಣಾಂತಕವಾದ ಕಾಯಿಲೆ ಬಂದಿದೆ ಕಂಡಿದ್ದಾರೆ. ಆ ದೃಷ್ಟಿಯಲ್ಲಿ ಮತ್ತು ಸರ್ಕಾರ ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕೂಡ ಇವತ್ತು ಕೊರೋನಾ ಸೋಂಕಿತರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಯೋಜನೆಯಲ್ಲಿ ಜಾರಿ ತಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕೋವಿಡ್ ಪೇಷೆಂಟ್ಗಳನ್ನು ಬೇರೆ ಬೇರೆ ಹಳ್ಳಿಗಳಿಂದ ಆಸ್ಪತ್ರೆಗೆ ಕರ್ಕೊಂಡು ಬರಲಿಕ್ಕೆ ಒಂದು 20 ದಿನ ಉಚಿತ ವಾಹನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿ ಅಶಕ್ತರಿಗೆ ಆಹಾರದ ಧಾನ್ಯದ ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ. ಅದೇ ರೀತಿ ಜಿಲ್ಲಾಸ್ಪತ್ರೆಗಳಿಗೆ ವೆಂಟಿಲೇಟರ್ ಮತ್ತು ಆಕ್ಸಿಜನ್ ಪೂರೈಕೆಯನ್ನು ಮಾಡಿದ್ದಾರೆ. ಅದೇ ರೀತಿ ತಾಲೂಕು ಆಸ್ಪತ್ರೆಗಳಿಗೆ ಇವತ್ತು ರಾಜ್ಯಾದ್ಯಂತ ಸುಮಾರು 300 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ವಿತರಣೆ ಮಾಡಿದ್ದಾರೆ. ಅದೇ ರೀತಿ ನಮ್ಮಲ್ಲಿ ಸುಮಾರು ರಾಜ್ಯದಲ್ಲಿ 6 ಕಡೆಗಳಲ್ಲಿ ಕೋವಿಡ್ ಸೆಂಟರ್ಗಳನ್ನು ಮಾಡಿದ್ದೇವೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಮಾಡಿದ್ದೇವೆ, ಮೈಸೂರಿನಲ್ಲಿ, ಧಾರವಾಡದಲ್ಲಿ, ಅದೇ ರೀತಿ ಬೆಂಗಳೂರಿನಲ್ಲಿ ಕೂಡ ಕೋವಿಡ್ ಸೆಂಟರ್ಗಳನ್ನು ಮಾಡಿದ್ದೇವೆ. ಮುಖ್ಯವಾಗಿ ನಮ್ಮ ಶಿರಾ ತಾಲೂಕಿನಲ್ಲಿ ಕೂಡ ಇದುವರೆಗೆ ನಾವು ಸುಮಾರು 250 ಕೋವಿಡ್ ಪೇಷೆಂಟ್ಗಳನ್ನು ಆಸ್ಪತ್ರೆಗೆ ಮತ್ತು ಅವರನ್ನು ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ನಮ್ಮ ವಾಹನದ ಮುಖಾಂತರ ಮಾಡಿದ್ದೇವೆ. ಸುಮಾರು 117 ಜನ ನಿರ್ಗತಿಕರಿಗೆ ₹1,000 ಪ್ರತಿ ತಿಂಗಳು ಆಶಾಸನಗಳನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಈ ದಿನ ವಿಶೇಷವಾಗಿ ನಮ್ಮ ಶಿರಾ ಸರ್ಕಾರಿ ಆಸ್ಪತ್ರೆಗೆ ಕೋವಿಡ್ ಸೆಂಟರ್ಗೆ ಕೋವಿಡ್ ಪೇಷೆಂಟ್ಗಳಿಗೆ ಪ್ರಯೋಜನ ಆಗಬೇಕನ್ನೋ ದೃಷ್ಟಿಯಲ್ಲಿ 5 ಆಕ್ಸಿಜನ್ ಕನ್ಸಂಟ್ರೇಟರ್ಗಳನ್ನು ನಾವು ವಿತರಣೆ ಮಾಡ್ತೇವೆ. ಇದನ್ನು ಬಹುಶಃ ಪೂಜ್ಯರು ಬಹಳ ವಿಶೇಷವಾಗಿ ಕೊಟ್ಟಿರುತ್ತೆ, ಯಾಕೆಂದರೆ